ಡಾಕ್ಟರ್ ರಾಜ್ಕುಮಾರ್ ಅಂದರೆ ಒಬ್ಬ ಸಾಧಕ. ಈ ಶಬ್ದ ಯಾಕೆ ಹೇಳಿದ್ದೆ ಅಂದರೆ, ಡಾಕ್ಟರ್ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಭಾಳ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ. ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕ ಸಾವಿನ ನಂತರವೂ ಬದುಕಬಲ್ಲ. ಆದ್ದರಿಂದ ನಾವೆಲ್ಲ ಅಂತ್ಯ ಅಂತ ತಿಳ್ಕೊಳ್ತೀವಿ, ಅದು ಅಂತ್ಯ ಅಲ್ಲ. ಎಂಥ ಬದುಕನ್ನು ಬದುಕಬೇಕು ಅಂದರೆ, ಎಂಥ ಶ್ರೀಮಂತ ಬದುಕನ್ನು ಬದುಕಬೇಕು ಅಂದರೆ, ಮೌಲಿಕ ಬದುಕನ್ನು ಬದುಕಬೇಕು ಅಂದರೆ, ಸಾವಿನ ನಂತರವೂ ನಮ್ಮ ಬದುಕಿರಬೇಕು. ಜನ ಅದನ್ನು ನೆನಪು ಮಾಡ್ಕೋಬೇಕು. ಅವ್ರಿಗೆ ಸಾಧಕರಂತಾರೆ. ಅಂಥ ಸಾಧನೆ ಮಾಡಿರುವಂಥ ನಮ್ಮ ಕರ್ನಾಟಕದ ಏಕಮಯ ಸ್ಟಾರ್, ಸ್ಟಾರ್ ಅಂದರೆ ಸಿನಿಮಾ ಸ್ಟಾರ್ ಅಲ್ಲ, ಆಕಾಶದಲ್ಲಿರುವಂಥ ಒಂದು ನಕ್ಷತ್ರ, ಅದು ಡಾಕ್ಟರ್ ರಾಜ್ಕುಮಾರ್. ಆಕಾಶದಲ್ಲಿ ಹಲವಾರು ನಕ್ಷತ್ರಗಳಿರ್ಬೋದು, ಆದರೆ ನೀವೆಲ್ಲ ಅನುಭವಿಸಿರ್ತೀರ, ಒಂದು ಸತಿ ಮೇಲೆ ನೋಡಿದಾಗ ಒಂದೇ ಒಂದು ಬಹಳ ಹೆಚ್ಚು ಮಿಂಚ್ತಾ ಇರ್ತದೆ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ಅದಕ್ಕೆ ಹಲವಾರು ಹೆಸರುಗಳಿದ್ದಾವೆ. ನಾರ್ತ್ ಸ್ಟಾರ್ ಅಂತಾರೆ ಕೆಲವರು, ಇನ್ನೊಂದು ಅಂತಾರೆ. ಆದರೆ ನಾನು ಮಾತ್ರ ಅಂಥ ಮಿಂಚುವಂಥ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಸ್ಟಾರ್ಸಲ್ಲಿ ದ ಒನ್ ವಿಚ್ ಶೈನ್ಸ್ ದ ಮೋರ್ ಈಸ್ ಡಾಕ್ಟರ್ ರಾಜ್ಕುಮಾರ್ ಅಂತ ನಾನು ಹೇಳ್ತೀನಿ.